ನಮಗೆಕ್ಕೆಲ್ಲಾ ಕ್ಯಾಂಪಸ್ ಸೆಲೆಕ್ಷನ್ ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳ ಧ್ವನಿಯಾಗಿ ಆಮ್ ಆದ್ಮಿ ಪಾರ್ಟಿ ಅಭಿಯಾನ ಆರಂಭಿಸಿದೆ. ಬಹುತೇಕ ಕಂಪನಿಗಳು ಉದ್ಯೋಗಕ್ಕಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ಯಾಂಪಸ್ ಸೆಲೆಕ್ಷನ್ಗಾಗಿ ಪ್ರತಿಷ್ಠಿತ ಖಾಸಗಿ ಕಾಲೇಜುಗಳನ್ನೇ ಆಶ್ರಯಿಸುತ್ತಿವೆ. ಸರ್ಕಾರಿ ಕಾಲೇಜುಗಳಲ್ಲಿ ಓದುವ ವಿದ್ಯಾರ್ಥಿಗಳು ಪ್ರತಿಭಾನ್ವಿತರಿದ್ದಾರೆ. ಒಂದೇ ವಿಷಯವನ್ನು ಅಭ್ಯಾಸವನ್ನು ಮಾಡಿರ್ತಾರೆ. ಕಲಿಕೆ ಗುಣಮಟ್ಟ ಒಂದೇ ಆಗಿರುತ್ತೆ. ಈ ಎಲ್ಲ ವಿಚಾರಗಳಲ್ಲಿ ಖಾಸಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಸರಿಸಮನಾಗಿದ್ದಾರೆ. ಆದರೂ ಕ್ಯಾಂಪಸ್ ಸೆಲೆಕ್ಷನ್ಗೆ ಖಾಸಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಕಂಪನಿಗಳು ಮಣೆ ಹಾಕ್ತಿರೋದು ನೋವಿನ ಸಂಗತಿಯಾಗಿದೆ ಎಂದು ಆಮ್ ಆದ್ಮಿ ತಿಳಿಸಿದೆ. ಕ್ಯಾಂಪಸ್ ಸೆಲೆಕ್ಷನ್ ಮಾಡುವ ಎಲ್ಲಾ ಕಂಪನಿಗಳು ಸರ್ಕಾರಿ ಕಾಲೇಜುಗಳನ್ನು ಪರಿಗಣಿಸಬೇಕು ಎಂಬುದು ಆಮ್ ಆದ್ಮಿ ಪಕ್ಷದ ಪ್ರಮುಖ ಒತ್ತಾಯ. ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳನ್ನು ಕ್ಯಾಂಪಸ್ ಸೆಲೆಕ್ಷನ್ಗೆ ಸಿದ್ಧಗೊಳಿಸುವುದು, ಕಂಪನಿಗಳು ಖಾಸಗಿ ಕಾಲೇಜುಗಳಿಗೆ ನೀಡುವ ಮಾನ್ಯತೆಯಂತೆ ಸರ್ಕಾರಿ ಕಾಲೇಜುಗಳಿಗೂ ಸಮನಾಗಿ ಆದ್ಯತೆ ನೀಡುವಂತೆ ಆಯಾ ಜಿಲ್ಲಾಧಿಕಾರಿಗಳು ಜವಾಬ್ದಾರಿಯನ್ನು ವಹಿಸಬೇಕು ಎಂದು ಆಮ್ ಆದ್ಮಿ ಪಕ್ಷ ಒತ್ತಾಯಿಸಿದೆ. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ 1ರಿಂದ 4ರವರೆಗೆ ಆಮ್ ಆದ್ಮಿ ಪಕ್ಷದ ಯುವ ಘಟಕ ರಾಜ್ಯಾದ್ಯಂತ 4 ದಿನಗಳ ಕಾಲ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಪ್ರಮುಖವಾಗಿ ಡಿಸೆಂಬರ್ 1ರಂದು ರಾಮನಗರ, 2ರಂದು ಮಂಡ್ಯ, 3ರಂದು ಮೈಸೂರು ಮತ್ತು 4ರಂದು ಚಾಮರಾಜನಗರದಲ್ಲಿ ಅಭಿಯಾನವನ್ನು ನಡೆಸಲಿದೆ ಎಂದು ರಾಜ್ಯ ಯುವ ಘಟಕದ ಅಧ್ಯಕ್ಷ ಲೋಹಿತ್ ಜಿ ಹನುಮಾಪುರ ಮಾಹಿತಿ ನೀಡಿದ್ದಾರೆ. ನಮಸ್ಕಾರ ಸರ್, ನನ್ನ ಹೆಸರು ಲೋಹಿತ್ ಜಿ ಹನುಮಾಪುರ ಅಂತ ಹೇಳಿ ನಾನು ಆಮ್ ಆದ್ಮಿ ಪಾರ್ಟಿಯಲ್ಲಿ ರಾಜ್ಯ ಯುವ ಘಟಕದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಆಂಧ್ರದಲ್ಲಿ ನಾವು ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ತಾ ಡಿಸೆಂಬರ್ 1ರಿಂದ ಯಾವ ಜಿಲ್ಲೆಗೆ ಅಂದರೆ ರಾಮನಗರ, ಮೈಸೂರು, ಚಾಮರಾಜನಗರ, ಮಂಡ್ಯ ರಾಜ್ಯಾದ್ಯಂತ ಮಾಡ್ತೀವಿ. ಆದರೆ ಮೊದಲನೇ ಹಂತದಲ್ಲಿ 4 ಜಿಲ್ಲೆಗೆ ಮಾಡ್ತಿದ್ದೀವಿ. ಇದೇನು ಅಂದರೆ ಸರ್ಕಾರಿ ಮಕ್ಕಳಿಗೆ ಯಾಕೆ ಕ್ಯಾಂಪಸ್ ಇಂಟರ್ವ್ಯೂ ಇಲ್ಲ ಅಂತ ಹೇಳಿ ಅಂದರೆ, ಸರ್ಕಾರಿ ಕಾಲೇಜಲ್ಲಿ ಹೋಗ್ತಿರುವಂಥ ಏನು ಸ್ಟೂಡೆಂಟ್ಸ್ಗಳಿದ್ದಾರೋ, ವಿದ್ಯಾರ್ಥಿಗಳಿದ್ದಾರೋ, ಅವರಿಗೆ ಇದೇ ಯಾವತ್ತೂ ಕೂಡ ಕ್ಯಾಂಪಸ್ ಇಂಟರ್ವ್ಯೂ ಆಗಿಲ್ಲ. ಕ್ಯಾಂಪಸ್ ಇಂಟರ್ವ್ಯೂ ಅಂದರೆ ಏನು, ಪ್ರತಿಷ್ಠಿತ ಒಂದು ಕಂಪ್ನಿಗಳು ಅಥವಾ ಯಾವುದೋ ಒಂದು ಕಂಪ್ನಿಗಳು ಬಂದು ಅವರನ್ನು ಸೆಲೆಕ್ಷನ್ ಮಾಡ್ಕೊಂಡಿರಲ್ಲ, ಅಂದರೆ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಸಂದರ್ಶನೂ ಕೂಡ ಮಾಡಲ್ಲ. ಸೊ ಹಾಗಾಗಿ ನಮ್ಮ ಒಂದು ಆಲೋಚನೆ ಏನು ಅಂದರೆ, ಈ ಎಲ್ಲವೂ ಕೂಡ ವಿದ್ಯಾರ್ಥಿಗಳು ಮತ್ತು ಪ್ರೈವೇಟ್ ಕಾಲೇಜಲ್ಲಿ ಓದಂತಿರೋದು ಎಲ್ಲರೂ ಕೂಡ ಒಂದೇ ಯೂನಿವರ್ಸಿಟಿಲಿ ಅಫಿಲೇಟ್ ಆಗ್ತಾರೆ. ಆದರೆ ಯಾಕೆ ಈ ತಾರತಮ್ಯ, ಯಾಕೆ ಕಾಲೇಜ್ ಮಕ್ಕಳುಗಳಿಗೆ ಗೌರ್ಮೆಂಟಲ್ಲಿರೋರಿಗೆ ಇಂಟರ್ವ್ಯೂಗಳಿಗೆ ನಡೆಯೋದೇ ಇಲ್ಲವಲ್ಲ? ಸೊ ಹಾಗಾಗಿ ನಮ್ಮ ಇದೊಂದು ಹೋರಾಟ ಮಾಡ್ತಾ ಇದ್ದೀವಿ. ಏನಂದರೆ, ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ ಅಂದರೆ ನೀವು ಕೂಡ ಆ ಕೆಲಸಕ್ಕೆ ಅರ್ಹತೆ ಇದೆ, ನಿಮಗೂ ಕೂಡ ಆ ಅರ್ಹತೆಯನ್ನು ಕೊಡಬೇಕು. ಹಾಗಾಗಿ ನಿಮ್ಮ ಗಮನಕ್ಕೆ ತಂದು ಅವರ ಒಂದು ಸಪೋರ್ಟಿಂದ ನಾವು ಇಡೀ ಸರ್ಕಾರವನ್ನು ಸರ್ಕಾರಕ್ಕೆ ಒಂದು ಅರ್ಜಿಯನ್ನು ಕೊಟ್ಟು ಮತ್ತು ಅಕಸ್ಮಾತ್ ಸರ್ಕಾರದಲ್ಲೂ ಕೂಡ ಅದನ್ನು ನಿರಾಕರಿಸಿದ್ರೆ, ನಾನು ಒಬ್ಬ ವಕೀಲನಾಗಿರ್ತೀನಿ, 15 ವರ್ಷದಿಂದ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತೀನಿ, ನಾನು ಖಂಡಿತವಾಗಲೂ ಹೈಕೋರ್ಟ್ಗೆ ಹೋಗಿ ಇದನ್ನು ಒಂದು ದಾವೆಯನ್ನು ಮಾಡಿ ಸರ್ಕಾರಿ ಮಕ್ಕಳಿಗೂ ಕೂಡ ಅಂದರೆ ಕಾಲೇಜಲ್ಲಿ ಓದ್ತಿರೋರಿಗೂ ಕೂಡ ಉದ್ಯೋಗದ ಒಂದು ಓದ್ತಿರ್ಬೇಕಂದಾಗಲೇ ಜಾಬ್ ಸೆಕ್ಯೂರಿಟಿನ ಕೊಡುವಂಥದ್ದ ಕೆಲಸವನ್ನು ನಾವು ಆಮ್ ಆದ್ಮಿ ಯುವ ಘಟಕದಿಂದ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಅಂತ ಹೇಳಿ. ಯಾವ ಡೇಟಿಂದ ಸ್ಟಾರ್ಟ್ ಮಾಡ್ತಾ ಸರ್? ಡಿಸೆಂಬರ್ 1ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲನೇ ಹಂತದಲ್ಲಿ 4 ಜಿಲ್ಲೆ, ಅದ ನಂತರ 7, 8, 9 ನಾರ್ಥ್ ಕರ್ನಾಟಕ, ಇದೇ ರೀತಿ ಕರ್ನಾಟಕ ಆದ್ಯಂತ ಮಾಡ್ತಾರೆ. ವಿನೋದ್, ಬೆಂಗಳೂರು.